ವಿದ್ಯಾರ್ಥಿ ಮಿತ್ರರೇ, 12ನೇ ಅಧ್ಯಾಯವಾದ ತ್ರಿಕೋನಮಿತಿಯ ಕೆಲವು ಅನ್ವಯಗಳು ಅನ್ನುವಂಥ ಪಾಠದ ಕುರಿತು ಮಾಡ್ತಕ್ಕಂಥ ಮುಂದುವರಿದ ಭಾಗದ ಈ ಒಂದು ವಿಡಿಯೋ ಪಾಠದಲ್ಲಿ ನಿಮ್ಮೆಲ್ರಿಗೂ ಸ್ವಾಗತವನ್ನು ಕೋರ್ತಾ ಇವತ್ತಿನ ಒಂದು ಪಾಠದಲ್ಲಿ ಅಭ್ಯಾಸ 12.1ರಲ್ಲಿನ 3 ಲೆಕ್ಕಗಳನ್ನು ಬಿಡಿಸುವಂತಹ ಗುರಿಯನ್ನು ಇಟ್ಕೊಳ್ಳೋಣ. 5, 6 ಮತ್ತು 7 ಈ 3 ಲೆಕ್ಕಗಳನ್ನು ಬಿಡಿಸುವ ಪ್ರಯತ್ನವನ್ನು ಮಾಡೋಣ. ಈಗಾಗಲೇ ಇದರ ಹಿಂದಿನ ಲೆಕ್ಕಗಳನ್ನು ನಾವು ಆದ್ಯಂತ ಯಶಸ್ವಿಯಾಗಿ ಸುಲಭವಾಗಿ ಬಿಡಿಸುವ ಪ್ರಯತ್ನವನ್ನು ಮಾಡೀವಿ. ಇನ್ನು ಇವುಗಳನ್ನು ಕೂಡ ಕಲಿಯುವಂಥ ಪ್ರಯತ್ನ ಈಗ ಮಾಡ್ತಾ ಹೋಗೋಣ. ಅದರಲ್ಲಿ ಮೊದಲನೇದು 5ನೇ ಲೆಕ್ಕ ಏನದ ಅನ್ನೋದನ್ನು ನಿಮ್ಮ ಸ್ಕ್ರೀನ್ ಮೇಲೆ ನೋಡೋಣಂತ. ಏನದ 5ನೇ ಲೆಕ್ಕ ಅಂತ ಕೇಳೋದಾದ್ರೆ ಏನದ ನೋಡ್ರಿ, ಗಾಳಿ ಪಟವೊಂದು ನೆಲದ ಮೇಲಿನಿಂದ 60 ಮೀಟರ್ ಎತ್ತರದಲ್ಲಿ ಹಾರಾಡುತ್ತಿದೆ. ಒಂದು ಗಾಳಿಪಟ ಇದೆ ಅಂತ, ಆ ಗಾಳಿಪಟ ನೆಲದಿಂದ 60 ಮೀಟರ್ ಎತ್ತರದೊಳಗೆ ಹಾರಾಡುತ್ತಿದೆ. ಇನ್ನ ಇದಕ್ಕೆ ಕಟ್ಟಲಾದ ದಾರವನ್ನು, ಗಾಳಿಪಟ ಅಂದ್ರೆ ದಾರ ಕಟ್ಟಬೇಕಲ್ಲ, ಆ ಕಟ್ಟಲಾದ ದಾರವನ್ನು ತಾತ್ಕಾಲಿಕವಾಗಿ ನೆಲದ ಮೇಲಿನ ಒಂದು ಬಿಂದುವಿನಲ್ಲಿ ಗೂಟಕ್ಕೆ ಕಟ್ಟಿದೆ. ಅಂದ್ರೆ ಯೂಶ್ವಲಿ ಆ ದಾರವನ್ನು ಕೈಯಲ್ಲೇ ಹಿಡಿದು ಹಾರಿಸ್ತಿರ್ತೀವಿ, ಆದ್ರೆ ಇಲ್ಲಿ ಹಂಗೆ ಮಾಡಿಲ್ಲ ಅಂತ. ಆ ದಾರವನ್ನು ನೆಲದ ಮೇಲೆ ಒಂದು ಗೂಂಟ್ ಐತಿ, ಆ ಗೂಟಕ್ಕೆ ಕಟ್ಟ್ಯಾರು. ಗಾಳಿಪಟ ಹಾರಾಡತತಿ, ಎಷ್ಟು ಎತ್ತರದೊಳಗೆ? 60 ಮೀಟರ್ದೊಳಗೆ. ದಾರವು ನೆಲದೊಂದಿಗೆ 60 ಡಿಗ್ರಿ, ದಾರವು ನೆಲದೊಂದಿಗೆ 60 ಡಿಗ್ರಿ ಕೋನವನ್ನು ಉಂಟು ಮಾಡಿದೆ. ಅಂದ್ರೆ ಹಾರಾಡ್ತಕ್ಕಂತಹ ಒಂದು ಗಾಳಿಪಟದ ಜೊತೆ ಇರತಕ್ಕಂಥ ದಾರ ಮತ್ತು ನೆಲ ನಡಬಾರ್ಕ ಒಂದು ಕೋನ್ ಉಂಟಾಗತತಿ 60 ಡಿಗ್ರಿ. ಅಂದ್ರೆ ಅದನ್ನು ನಾವು ಸದ್ಯಕ್ಕೆ ಉನ್ನತ ಕೋನ ತಗೊಳ್ಳೋಣ. ಆ 60 ಡಿಗ್ರಿ ಉನ್ನತ ಕೋನ ಉಂಟಾದ್ರೆ ಏನು ಕೇಳ್ತಾರು, ದಾರವು ಸಡಿಲವಾಗಿಲ್ಲವೆಂದು ಭಾವಿಸಿ. ಅಂದ್ರೆ ದಾರ ಬಡಚಾಡಿಲ್ಲ, ಸಡಿಲಿಲ್ಲ, ಒಂದು ಸರಳ ರೇಖೆ ಥರ ಆ ಒಂದು ದಾರ ಐತಿ ಅಂತ ಭಾವಿಸ್ಕೊಂಡು ದಾರದ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಅದು ಹೆಂಗೆ ಸಾಧ್ಯ ಐತಿ ಅಂದರೆ ನಮ್ಮ ತ್ರಿಕೋನ ಮಿತಿಯಲ್ಲಿ ಅದನ್ನು ಸಾಧ್ಯ ಮಾಡೋಕ್ಕೆ ಸಾಧ್ಯ ಆಗಕ್ಕೆ ಸಾಧ್ಯ ಐತಿ. ಹೀಗಾಗಿ ನಾವು ಕೊಟ್ಟಂಥ ಒಂದು ಒಂದು ಪ್ರಶ್ನೆಯನ್ನು ಓದಿ ಒಂದು ಕಚ್ಚಾ ಚಿತ್ರವನ್ನು ಬರೀದಾದ್ರೆ ಹೆಂಗೆ ಬರೀಬೋದು ಅಂದರೆ, ಒಂದು ಗಾಳಿಪಟ ಅನ್ಕೊಳ್ಳೋದನ್ನ, ಈ ಗಾಳಿಪಟ ಹಾರಾಡತತಿ ಆಕಾಶದೊಳಗೆ. ಹೆಂಗೆ ಹಾರಾಡತಪ್ಪ ಅಂದ್ರೆ 60 ಮೀಟರ್ ಎತ್ತರದಲ್ಲಿ ಹಾರಾಡತತಿ. ಈ ಒಂದು ಅಳತೆ ಏನೋ 60 ಮೀಟರ್, 60 ಮೀಟರ್ ಎತ್ತರದಲ್ಲಿದು ಹಾರಾಡಲಿ. ಎತ್ತರ ಇದಕ್ಕೆ ಎ ಬಿ ಅಂತ ನೋಡೋಣ. ಪಾದಕ್ಕೆ ಲಂಬಕೋನ ಅಂದಾಗ ಅದಕ್ಕೆ ಎತ್ತರ ಅಂತೀವಿ. ಇದರಲ್ಲಿ ಬಿ ಜಾಗದಾಗ 90 ಡಿಗ್ರಿ ಉಂಟು ಮಾಡಲಿ. ಇನ್ನು ಎ ಬಿ ಇದು ಎತ್ತರ, ಗಾಳಿಪಟ ಹಾರಾಡ್ತಕ್ಕಂಥ ಎತ್ತರ ಕೊಟ್ಟಾರ ನಮಗೆ. ಮತ್ತು ಏನು ಕೊಟ್ಟಾರು, ಈ 60 ಡಿಗ್ರಿ ಕೊಟ್ಟಾರ. ಈ 60 ಡಿಗ್ರಿ ಏನು ಹೇಳ್ರಿ, ದಾರ ಮತ್ತು ಈ ನೆಲದೊಂದಿಗೆ ಉಂಟು ಮಾಡುವ ಉನ್ನತ ಕೋನ, ಈ ಕೋನ ಎಷ್ಟದ 60 ಡಿಗ್ರಿ. ಇನ್ನು ದಾರ ಸಡಿಲವಾಗಿಲ್ಲ ಎಂದು ಭಾವಿಸ್ಕೊಳ್ರಿ ಅಂದರೆ ಈ ಎ ಸಿ ಬೆಲೆ ನೋಡ್ರಿ, ಇದಕ್ಕೆ ಸಿ ಅಂತ ಬರೀತು. ಈಗ ಈ ಎ ಸಿ ಸಡಿಲವಾಗಿಲ್ಲ ಎಂದು ಭಾವಿಸಿ ದಾರದ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಹಾಗಾಗಿ ಈ ಚಿತ್ರ ತೆಗಿಕ್ಕಿಂತ ಮುಂಚೆ ಏನೋ ಒಂದು ಅನಿಸ್ತಿತ್ತು, ಬಟ್ ಚಿತ್ರ ತೆಗೆದ ಬಳಿಕ ಭಾಳ ಸಿಂಪಲ್ ಐತೆ ನೋಡ್ರಿ. ಎ ಸಿ ಬೆಲೆ ಲೆಕ್ಕ ಮಾಡೋದೈತಿ, ಎ ಬಿ ಬೆಲೆ ಕೊಟ್ಟಾರು, ಮತ್ತು ನಮಗೊಂದು ಲಘು ಕೋನ ಕೊಟ್ಟಾರು 60 ಡಿಗ್ರಿಗೆ. ಈ 60 ಡಿಗ್ರಿಗೆ ಸಂಬಂಧಪಟ್ಟಂಗೆ ನಾವು ಎ ಬಿಗೆ ಏನು ಅನ್ನಬೇಕು, ಅಭಿಮುಖ ಬಾಹು. ಎ ಸಿಗೆ ಏನನ್ನಬೇಕು, ವಿಕರ್ಣ. ನಮ್ಗೆ ಅಭಿಮುಖ ಬಾಹು ಗೊತ್ತೈತಿ, ವಿಕರ್ಣವನ್ನ ಪತ್ತೆ ಹಚ್ಚಾಕ ಯಾವ ಅನುಪಾತವನ್ನು ಬಳಸಿದ್ರೆ ಒಳ್ಳೇದು? ಸೈನ್ ಥೀಟಾ ಬಳಸಿದ್ರೆ ಒಳ್ಳೇದು. ಸೈನ್ ಥೀಟಾ ಬಳಸಿದ್ರೆ ನಿಮ್ಗೆ ನೇರವಾಗಿ ವಿಕರ್ಣ ಸಿಗ್ತೈತಿ, ವಿಕರ್ಣನ ನಮಗೆ ದಾರದ ಉದ್ದಾಗೈತಿ. ಓಕೆ, ಹಂಗಾದ್ರೆ ಭಾಳ ಸುಲಭ ಐತಿ, ಲೆಕ್ಕ ಮಾಡ್ಬೋದಲ್ಲ. ನನ್ನ ಜೊತೆ ನೀವು ಪ್ರಾರಂಭ ಮಾಡ್ರಿ. ನಾವೇನೋ ಮೊದಲ ಅವನು ಏನು ಕೇಳ್ಯಾರಲ್ಲ ಅದಕ್ಕೆ ಏನೇನು, ದಾರದ ಉದ್ದ
ಎಸಿ ಗೊತ್ತಿಲ್ಲ ನಮಗೆ, ಕ್ವಶನ್ ಮಾರ್ಕ್, ಲೆಕ್ಕ ಮಾಡ್ಬೋದು. ಆಮೇಲೆ ಗಾಳಿಪಟ ಹಾರಾಡುವ ಎತ್ತರ ಅದಕ್ಕೆ ಎ ಬಿ ಅಂದೇವಿ. ನಾವು ನೇರವಾಗಿ ತ್ರಿಭುಜದಾಗ ಹೋಗಿಬಿಡೋಣ. ತ್ರಿಭುಜ ಎ ಬಿ ಸಿಯಲ್ಲಿ ಎ ಬಿ ಎತ್ತರ ಆಗಿರೋದ್ರಿಂದ ಕೋನ್ ಬಿ ಜಾಗದಲ್ಲಿ 90 ಡಿಗ್ರಿ ಉಂಟು ಮಾಡಬೇಕು, ಉಂಟಾಗಬೇಕು. ಮತ್ತು ಅವರೇ ಹೇಳಿರೋ ಪ್ರಕಾರ ಈ ದಾರ ಮತ್ತು ನೆಲದೊಂದಿಗೆ 60 ಡಿಗ್ರಿ ಕೋನ್ ಉಂಟಾಕೈತೆ ಅಂದ್ರೆ ಅದು ಸಿ ಕೋನ್ 60 ಡಿಗ್ರಿ. ಇದು ಲಘು ಕೋನಕ್ಕೆ ಸಂಬಂಧಪಟ್ಟಂಗೆ, 60 ಡಿಗ್ರಿಗೆ ಸಂಬಂಧಿಸಿದಂತೆ ಏನು ಬೇಡ ಹೇಳ್ಬೋದು. 60 ಡಿಗ್ರಿಗೆ ಸಂಬಂಧಪಟ್ಟಂಗೆ ಅಭಿಮುಖ ಬಾಹು ಎ ಬಿ ಎಷ್ಟು? ಅಭಿಮುಖ ಬಾಹು 60 ಮೀಟರ್. ಆಮೇಲೆ ಎ ಸಿ ಆ್ಯಕ್ಚುಲಿ ನಮ್ದು ದಾರದ ಉದ್ದ ಐತಿ, ಆದರೆ ನಮಗೆ ಇದು ವಿಕರ್ಣ ಆಕೈತಿ. ಎ ಸಿ ವಿಕರ್ಣ, ಇದನ್ನ ನಾವು ಪತ್ತೆ ಹಚ್ಚಬೇಕಾಗ್ಯದ. ಇನ್ನು ಬಿ ಸಿ ಪಾರ್ಶ್ವ ಬಾಹು ಆಕೈತಿ, ಬಟ್ ಈ ಪ್ರಶ್ನೆಗೆ ನಾವು ಅದನ್ನು ಕೇಳಿಲ್ಲ ಅವರು. ಬಟ್ ನಮ್ಗೆ ಎ ಸಿ ಬೇಕಾಗ್ಯದ. ಈಗ ನಾವೇನು ಮಾಡೋಣ, ಇಲ್ಲಿ ಸೈನ್ ಬಳಸೋಣ. ಸೈನ್ ಥೀಟಾ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಅಪಾನ್ ವಿಕರ್ಣ. ಹೌದು, ಇನ್ನು ಸೈನ್ ಹಾಗೆ ಇಡೋಣ. ಥೀಟಾದ ಬೆಲೆ ಇಟ್ಟು ತುಂಬನು 60 ಡಿಗ್ರಿ. ಅಭಿಮುಖ ಬಾಹು ಎಟ್ಟ 60, ಅಭಿಮುಖ ಬಾಹು ಎ ಬಿ ಬೆಲೆ 60 ಮೀಟರ್. ವಿಕರ್ಣ ಗೊತ್ತಿಲ್ಲ, ಅದರ ಹೆಸರು ಬರೆದು ಬಿಡೋಣ ಎ ಸಿ ಅಂತ. ಇನ್ನಿಲ್ಲಿ ಆ ಸೈನ್ 60 ಡಿಗ್ರಿ ಅಂತ ಯಾರು ಹೇಳ್ತೀರಿ? ತ್ರೀ ಅಪಾನ್ ಟೂ ಇಸ್ ಈಕ್ವಲ್ ಟು 60 ಅಪಾನ್ ಎ ಸಿ. ಇದನ್ನ ಓರೇ ಗುಣಾಕಾರ ಮಾಡ್ರೆ ನಿಮಗೆ ಸಿಗ್ತದೆ ಬೆಲೆ. ಹಾಗಾದ್ರೆ ಓರೇ ಗುಣಾಕಾರ ಮಾಡೋಣ ನೋಡ್ರಿ. ಎ ಸಿ ಇಲ್ಲಿ ಭಾಗಾಕಾರ ರೀತಿಯಲ್ಲಿ ಬಂದ ಗುಣಾಕಾರ, ಇಲ್ಲಿ 60 ಅಲ್ಲೇ ಇರಲಿ, ಇದು ಎರಡು ಭಾಗಾಕಾರ ಇತ್ತು, ಇಲ್ಲಿ ಹೋಗಿ ಗುಣಾಕಾರ. ಇದು ರೂಟ್ 3 ಇಲ್ಲಿ ಗುಣಾಕಾರ ರೀತಿಯಲ್ಲಿ ಬಂದ ಭಾಗಾಕಾರ. ಇನ್ನು ಎ ಸಿಯನ್ನು ಸ್ವಲ್ಪ ಪರಿವರ್ತನೆ ಮಾಡಿ ಬರೀಬೇಕಾದ್ರೆ ಏನಾದರೂ ಸಾಧ್ಯತೆಯನ್ನು ಅಂತ ವಿಚಾರ ಮಾಡೋದಾದ್ರೆ ಈ ರೂಟ್ 3 ಹೋಗಲಾಡಿಸ್ಬೋದು ನೋಡ್ರಿ. ಹೆಂಗ ಈ 60 ಹೆಂಗೆ ಬರೀಬೇಕು? 3 × 20 ಅಂತ 60 ಬರೀಬೋದು. ಆಮೇಲೆ 8 × 2 ಮೊದಲಿಂದ ಐತಿ, ಹೌದಲ್ಲ? ಇನ್ನು ತಳಗಡೆ ರೂಟ್ 3 ಹಂಗೆ ಇರಲಿ. ಈ 3 × 20 ಅಂದ್ರೆ 60 ಸರಿ ಹೊಂದೈತಿ, ಬಟ್ ಈ 3 ಹಿಂಗೆ ಬರೀಬೋದಲ್ಲ ರೂಟ್ 3 ಬ್ರಕೆಟ್ ಸ್ಕ್ವೇರ್ ಅಂತ ಹಿಂಗೆ ಬರ್ದ. ಆದ್ರೆ ಇಲ್ಲಿರುವ 1 √3 ಇಲ್ಲಿರುವ 1 √3 ಕ್ಯಾನ್ಸಲ್ ಆಗಿ ಛೇದದಲ್ಲಿರುವ ರೂಟ್ 3 ಕ್ಯಾನ್ಸಲ್ ಆಯ್ತು. ಅಂಶದಲ್ಲಿ 1 √3 ಉಳಿತದ, ಅಂಶದಲ್ಲಿರುವ 1 √3 ಉಳಿತದ ಅಂದ್ರೆ ಏನು ಉಳಿತೈತೆ ನೋಡ್ರಿ? 20 × 2 = 40, 1 √3. ಈ ರೂಟ್ 3 ಒಂದು ಹಂಗೆ ಉಳಿತದ. ಇದನ್ನು ಕೂಡ ನೀವು 2 ಅಂಕದ ಪ್ರಶ್ನೆ ಅಂತ ನಿರೀಕ್ಷೆ ಮಾಡಬಹುದು, 2 × 3 ಅಂಕದ. ಇಲ್ಲಿ ಸೈನ್ ಉಪಯೋಗಿಸೋದ್ರಿಂದ ನಮಗೆ ಈ ದಾರದ ಉದ್ದ ಸುಲಭವಾಗಿ ಸಿಕ್ತು. ಓಕೆ ಓಕೆ, 5ನೇ ಲೆಕ್ಕ ಆದ ನಂತರ ಈಗ 6ನೇ ಲೆಕ್ಕ ಏನಿದೆ ಅಂತ ನೋಡೋಣ. ಓಕೆ, 6ನೇ ಲೆಕ್ಕ ನಿಮ್ಮ ಸ್ಕ್ರೀನ್ ಮೇಲೆ ಇಲ್ಲಿ ಕಾಣ್ತಾ ಇದೆ, ಓದೋಣ ಒಂದು ಸ್ವಲ್ಪ. ಏನದ ನೋಡ್ರಿ 6ನೇ ಲೆಕ್ಕ, 1.5 ಮೀಟರ್ ಎತ್ತರದ ಹುಡುಗನೊಬ್ಬ 30 ಮೀಟರ್ ಎತ್ತರದ ಕಟ್ಟಡದಿಂದ ಸ್ವಲ್ಪ ದೂರದಲ್ಲಿ ನಿಂತಿದ್ದಾನೆ. ಓಕೆ, ಒಬ್ಬ ಹುಡುಗ ಅದನ್ನ, ಆ ಹುಡುಗನಿಗೆ ಎತ್ತರ ಕೊಟ್ಟರು ಎಟ್ಟೈತಿ 1.5 ಮೀಟರ್ ಎತ್ತರದನು. ಆಮೇಲೆ ಅವು 30 ಮೀಟರ್ ಎತ್ತರದ ಕಟ್ಟಡದ ಸ್ವಲ್ಪ ದೂರದಲ್ಲಿ ನಿಂತಾನೆ. ಎಷ್ಟು ದೂರದಲ್ಲಿ ನಿಂತಾನೆ ಗೊತ್ತಿಲ್ಲ, ಅದ್ರ ಸ್ವಲ್ಪ ದೂರದಲ್ಲಿ ಅಂತ ಹೇಳ್ಯಾರು. ಓಕೆ, ಮುಂದೇನು ಹೇಳ್ತಾರೆ? ಕಟ್ಟಡದ ಹತ್ತಿರಕ್ಕೆ ನಡೆದು ಹೋಗುವಾಗ ಅವ ಕಟ್ಟಡದ ದೂರ ನಿಂತಾನೋ, ಆದ್ರೆ ಏನು ಮಾಡತ್ತಾನೋ, ಕಟ್ಟಡದ ಕಡೆ ಸ್ವಲ್ಪ ಮುಂದೆ ನಡ್ಕೋತ ಹೋದಾಗ ಏನಾಕೈತಪ್ಪ ಅಂದ್ರೆ ಕಟ್ಟಡದ ಮೇಲ್ತುದಿಗೆ ಅವನ ಕಣ್ಣಿನಿಂದ ಉಂಟಾದ
ಉನ್ನತ ಕೋನವು 30 ಡಿಗ್ರಿಯಿಂದ 60 ಡಿಗ್ರಿಗೆ ಹೆಚ್ಚುತ್ತದೆ ಅಂದ್ರೆ ಮೊದಲು ಇದ್ದ ಜಾಗದಾಗ 30 ಡಿಗ್ರಿ ಇರತತಿ ಅವ ಸಮೀಪವಾದಾಗ ಕೋನ ಬದಲಾಗಿ ಏನಾಕತಿ 60 ಡಿಗ್ರಿ ಆಕತಿ ಹಾಗಾದ್ರೆ ಅವನು ಕಟ್ಟಡದ ಕಡೆಗೆ ಎಷ್ಟು ದೂರ ನಡೆದು ಬಂದಿದ್ದಾನೆ ಅಂತ ಪ್ರಶ್ನೆ ಕೇಳ್ತಾರೆ ಓಕೆ ಒಳ್ಳೆಯದು ಇನ್ನು ಈ ಪ್ರಶ್ನೆನ ಅರ್ಥ ಮಾಡ್ಕೊಳ್ಳೋಕೆ ನಾವು ಸ್ವಲ್ಪ ಒಂದು ಕಟ್ಟಡದ ಚಿತ್ರ ತಗೊಂಡಿನ ನಾನು ಆಲ್ರೆಡಿ ಕಾಣತದ ನಿಮಗೆ ಈಗ ವಿಚಾರ ಮಾಡೋಣ ಇದು ನೆಲ ಇದು ನೆಲ ಆಗಿರಲಿ ಇನ್ನು ಈ ನೆಲದ ಮೇಲೆ ಒಬ್ಬ ವ್ಯಕ್ತಿಯನ್ನ ಕಲ್ಪಿಸಿಕೊಳ್ಳೋಣ ಓಕೆ ವ್ಯಕ್ತಿ ಚಿತ್ರ ಹೆಂಗಿರಲಿಲ್ಲ ಇವನ ಎತ್ತರ ಎಷ್ಟೈತಿ ಅಂದ್ರೆ 1.5 ಮೀಟರ್ ಎತ್ತರವಿರುವ ಒಬ್ಬ ಮನುಷ್ಯ ಅದನ ಇವನ ಕಣ್ಣು ಇಲ್ಲಿ ಇರ್ತಾವ ಇಲ್ಲಿ ಇರ್ತಾವ ಹೀಗಾಗಿ ಈ 30 ಡಿಗ್ರಿ ಆಗಿರಲಿ 60 ಡಿಗ್ರಿ ಆಗಿರಲಿ ಕೋನ ಉಂಟಾಗಬೇಕಾದ್ರೆ ಅವನು ಪಾದದಿಂದ ಉಂಟಾಗಂಗಿಲ್ಲ ಕಣ್ಣಿನಿಂದ ಉಂಟಾಗಕ್ಕೆ ಹೀಗಾಗಿ ಆ ಕಣ್ಣುಗಳು ಏನು ಮಾಡ್ತಾವಪ್ಪ ಅಂದ್ರೆ ಕಟ್ಟಡದ ಮೇಲ್ತುದಿಯನ್ನ ವೀಕ್ಷಣೆ ಮಾಡ್ತಾವು ಕಟ್ಟಡದ ಮೇಲ್ತುದಿಯನ್ನ ವೀಕ್ಷಣೆ ಮಾಡ್ತಾವು ಇನಿ ವೀಕ್ಷಣೆ ಮಾಡುತ್ತನ್ಯಾಗ ಈ 30 ಡಿಗ್ರಿ ಆರಂಭದೊಳಗೆ ಉಂಟಾಕೈತಿ ಅವನು ನಡ್ಕೋತ ಮುಂದೆ ಹೋದಾಗ ಕೋನ ಹೆಚ್ಚಾಕೈತಿ ಬಟ್ ಮೊದಲಿನ ಜಾಗದಾಗ 30 ಡಿಗ್ರಿ ಕೋನ ಉಂಟಾಕೈತಿಪ್ಪ ಅಂದ್ರೆ ಇಲ್ಲಿ ಉಂಟಾಕೈತಿ ಬಟ್ ಇಲ್ಲಿ ಕೋನ ಹೆಂಗೆ ತಗೊಳ್ಳೋದಪ್ಪ ಅಂದ್ರೆ ಅವನು ನಿಂತಿರುವ ಜಾಗದಾಗ ಪಾದದಲ್ಲಿ ಕೋನ ಉಂಟಾಗಿಲ್ಲ ಕಣ್ಣಿನಲ್ಲಿ ಉಂಟಾಗೈತಿಪ್ಪ ಅಂದ್ರೆ ಇಲ್ಲಿ ಏನು ಮಾಡಬೇಕು ಈ ಪಾದಕ್ಕೆ ಸಮಾಂತರವಾಗಿರುವ ಒಂದು ರೇಖೆಯನ್ನು ಕಲ್ಪಿಸಿಕೊಳ್ಬೇಕು ಹಿಂಗೆ ಹೌದಲ್ಲ ಈ ರೇಖೆ ಈ ರೇಖೆ ಹೆಂಗಿರಲಿ ಸಮಾಂತರವಾಗಿರಲಿ ಇನ್ನು ಇಲ್ಲಿ ನಿಂತಾಗ ಇಲ್ಲಿ ಕೋನ ಎಷ್ಟಾಗೈತಿಪ್ಪ ಅಂದ್ರೆ 30 ಡಿಗ್ರಿ ಆಗಿರಲಿ ಅಂತ ಅನ್ಕೋಣ ಅವರು ಆರಂಭದ ಕೋನ 30 ಡಿಗ್ರಿ ಬಟ್ ಆ ಮನುಷ್ಯ ಇಲ್ಲೇ ನಿಂತಿಲ್ಲ ಸ್ವಲ್ಪ ದೂರದಲ್ಲಿ ಇದ್ದಾನೆ ಅಂತ ಹೇಳ್ಯಾರ ಬಟ್ ಈ ಸ್ವಲ್ಪ ದೂರದಲ್ಲಿರುವಂತ ಈ ವ್ಯಕ್ತಿ ಏನ್ ಮಾಡ್ತಾನು ಕಟ್ಟಡದ ಹತ್ತಿರ ಹೋಗ್ತಾನೆ ಕಟ್ಟಡದ ಹತ್ತಿರಕ್ಕೆ ನಡೆದು ಹೋಗುವಾಗ ಏನಾಕೈತಿ ಅವನ ಕೋನ ಉನ್ನತ ಕೋನ ಏನಾಕೈತಿ 30 ಡಿಗ್ರಿಯಿಂದ 60 ಡಿಗ್ರಿಗೆ ಬದಲಾಗ್ತೈತಿ ಹೀಗಾಗಿ ಈಗ 30 ಡಿಗ್ರಿ ತಿಳ್ಕೊಳ್ಳೋನು ಹತ್ರ ಆದಾಗ 60 ಡಿಗ್ರಿ ಆಕೈತಿ ಈಗ ಹತ್ರ ಏನು ಅವನು ಈಗ ಮೊದಲಿನ ಜಾಗ ಇಲ್ಲಿರಲಿ ಈಗ ಇಲ್ಲಿ ಬರಲಿ ಅಂತ ಅನ್ಕೋಣ ಎರಡನೇ ಜಾಗ ಇಲ್ಲಿ ಬಂದಾಗ ಅವನು ಎತ್ತರ ಏನು ಬದಲಾಗಂಗಿಲ್ಲ ಇಲ್ಲಿ 1.5 ಮೀಟರ್ ಇದ್ದಂದ್ರೆ ಇಲ್ಲಿ 1.5 ಮೀಟರ್ನೇ ಇರ್ತಾನ ಆದ್ರೆ ಕೋನ್ ಮಾತ್ರ ಬದಲಾಕೈತಿ ಕೋನ್ ಮಾತ್ರ ಬದಲಾಕೈತಿ ಏನಪ್ಪ ಅಂದ್ರೆ ಅದು ಕೋನ್ ಎಲ್ಲಿಂದ ಕಟ್ಟಡದ ತುದಿಗೆ ತಗೋಬೇಕು ಕಟ್ಟಡದ ತುದಿಗೆನ ತಗೋಬೇಕು ಈಗ ಯಾವಾಗ ಕಟ್ಟಡದ ತುದಿಗೆ ಕೋನ್ ಬದಲಾಗಿ 30 ಡಿಗ್ರಿ ಇತ್ತು ಇಲ್ಲಿ ಎತ್ತಾಕತಿ 60 ಡಿಗ್ರಿ ಓಕೆ ಚಿತ್ರ ಸ್ವಲ್ಪ ಜಟಿಲ ಅನ್ಸತ್ತೈತೆ ನೋಡ್ರಿ ಸರಳ ಐತಲ್ಲ ಇನ್ನು ನೋಡ್ರಿ ಇಲ್ಲಿದ್ದಾಗ 30 ಡಿಗ್ರಿ ಇತ್ತು ಕಣ್ಣಿನ ಜಾಗದಾಗ ಉನ್ನತ ಕೋನ ಇಲ್ಲಿ ಬಂದಾಗ ಅವನ ಕಣ್ಣಿನ ಜಾಗದಾಗ ಕೋನ ಎಟ್ಟಾತು 60 ಡಿಗ್ರಿ ಆಯ್ತು ಓಕೆ ಇನ್ನು ಟೋಟಲ್ ಕಟ್ಟಡದ ಎತ್ತರ ಕೊಟ್ಟಾರ ಎಟ್ ಕೊಟ್ಟಾರ್ರಿ ಕಟ್ಟಡದ ಎತ್ತರ ಟೋಟಲ್ ಎಟ್ ಕೊಟ್ಟಾರು 30 ಮೀಟರ್ ಹೌದಿಲ್ಲ ಬಟ್ ಈಗ ನಮಗೆ ಕೇಳ್ಯಾರೇನಾ ಅವನು ಕಟ್ಟಡದ ಕಡೆಗೆ ಎಷ್ಟು ದೂರ ನಡೆದು ಬಂದಿದ್ದಾನೆ ಅಂದ್ರೆ ಎ ಜಾಗದಾಗ ಇದ್ದವ ಮೊದಲ ಈ ಕಟ್ಟಡದ ಕಡೆಗೆ ಬಂದಾನೆ ಆ ಜಾಗಕ್ಕೆ ಅಂದೇನು ಬಿ ಈಗ ಇದನ್ನ ಕೇಳ್ಯಾರ ಅವ್ರು ಆಕ್ಚುಲಿ ನಮಗೆ ಇಲ್ಲಿಂದ ಹಿಡ್ಕೊಂಡು ಇಲ್ಲಿ ಮಠ ಈ ಬೆಲೆಗೇನು ಎಕ್ಸ್ ಮೀಟರ್ ಅನ್ನು ಸದ್ಯಕ್ಕೆ ಎಕ್ಸ್ ಅನ್ನು ಈ ಎಕ್ಸ್ ಪಡೆಯಕ್ಕೆ ನಾವು ಸ್ವಲ್ಪ ಹೆಸರು ಇಟ್ಕೊಳ್ಳೋಣ ಇದಕ್ಕೆ ಎ ಬಿ ಅಂದೀವಿ ಇದಕ್ಕೆ ಸಿ ಇಡೋಣ ಕಟ್ಟಡದ ಪಾದಕ್ಕೆ ಸಿ ಏನು ಆಮೇಲೆ ಇದಕ್ಕೆ ಡಿ ಏನು ಈ ಬಿಂದುಗ ಇದಕ್ಕೆ ಇ ಏನು ಇದಕ್ಕೆ ಎಫ್ ಅನ್ನು ಇದಕ್ಕೆ ಜಿ ಏನು ಒಂದು ಸರ್ಕಲ್ ಮಾಡಿದ್ವಿ ನೋಡ್ರಿ ಇಲ್ಲಿ ಏನಂದ್ರೆ ಚಲೋ ಮಾಡಿದೀವಿ ಎ ಬಿ ಸಿ ಡಿ ಇ ಎಫ್ ಜಿ ಈಗ ನೋಡ್ರಿ ಈ ಪಾದಕ್ಕೆ ಈ ನೆಲದ ನೆಲ ನೆಲಕ್ಕೆ ಸಮಾಂತರವಾಗಿ ನಾವು ಈ ಡಿ ಎಫ್ ರೇಖೆ ಎಳೆದೆವು ಎ ಸಿಗೆ ಸಮಾಂತರ ಎ ಸಿಗೆ ಸಮಾಂತರವಾಗೈತೆ ಯಾವ್ದ ಎಫ್ ಡಿ ಅಥವಾ ಡಿ ಎಫ್
ವರ್ಕಿಂಗ್ ಚಿತ್ರದೊಳಗೆ ನಾವು ಮಾಡ್ಕೊಂಡೆವು. ಇವೆರಡು ಸಮಾಂತರ ಇರುವುದರಿಂದ ನಮಗೆ ಎ ಬಿ ಬೆಲೆ ಬೇಕಾಗಿತ್ತು. ಆಕ್ಚುಲಿ ಅವನು ಮೊದಲ ಇಲ್ಲಿದ್ದ, ಇಲ್ಲಿ ತಕ ಬಂದಾನ, ಎ ಬಿ ಬೆಲೆ ಬೇಕಾಗಿತ್ತು. ಬಟ್ ಎ ಬಿ ಅಂದ್ರೂ ಒಂದ, ಜಿ ಎಫ್ ಅಂದ್ರೂ ಒಂದ ನೋಡ್ರಿ, ಹೌದಿಲ್ಲ ನಂಬ್ತೀರಿ? ಎ ಬಿ ಇದ್ದಟ್ಟ ಜಿ ಮತ್ತು ಎಫ್ ಮಟ್ಟ ಇರತಕ್ಕಂಥ ಅಂತರ ಹೊಟ್ಟೆ ಇರ್ತೈತಿ. ಈಗ ನಾವು ಎ ಬಿ ಕಂಡ ನೇರವಾಗಿ ಆಗ್ಲಿಕ್ಕಂದ್ರೆ ಜಿ ಎಫ್ ಕಂಡಿದ್ರೆ ಸಾಕು, ಎ ಬಿ ಮತ್ತು ಜಿ ಎಫ್ ಒಂದೇ. ಯಾಕಂದ್ರೆ ಇದು ಎರಡು ಸಮಾಂತರ ಇರೋದ್ರಿಂದ ಇಲ್ಲೊಂದು ಆಯತ ಕಾಣ್ತೈತಿ, ಆಯತ ಉಂಟಾಕೈತಿ, ಆಯತದ ಅಭಿಮುಖ ಬಾಹುಗಳು ಸಮ. ಈಗ ಇಲ್ಲೇ ಒಂದು ಆಯತ ಕಲ್ಪನೆ ಮಾಡಿಕೊಂಡು ಅಂದ್ರೆ ಬಿ ಎ ಮತ್ತು ಜಿ ಎಫ್ ಅಳತೆ ಸಮ, ಅದನ್ನ ಬರ್ತೀವಿ. ಎ ಬಿ ಮತ್ತು ಜಿ ಎಫ್ ಇವು ಸಮ ಆಗಿರ್ತಾವೆ, ಇದು ನಮ್ಗೆ ಗೊತ್ತಿಲ್ಲ. ಇದನ್ನ ಬೇಕಾಗಿತ್ತು ನಮ್ಗೆ ಎಕ್ಸ್ ಮೀಟರ್ ಅನ್ನೋ, ಎಕ್ಸ್ ಮೀಟರ್. ಇನ್ನು ಈ ಜಿ ಎಫ್ ಅನ್ನ ಕಂಡಿಡಿಯಕ್ ಏನೆಲ್ಲ ಮಾಡೋನು ಅಂತ ಕೇಳಿದ್ರ ನೋಡ್ರಿ, ಈ 30 ಮೀಟರ್ ಇಡೀ ಕಟ್ಟಡದ ಎತ್ತರ, ಬಟ್ ಉನ್ನತ ಕೋನ ಉಂಟಾದದ್ದು ಎಲ್ಲಿ? ಇಲ್ಲಿ ಪಾದದೊಳಗಲ್ಲ, 1.5 ಮೀಟರ್ ಹೈಟ್ ಮ್ಯಾಗ. ಹೀಗಾಗಿ ಇಲ್ಲಿಂದ ಹಿಡ್ಕೊಂಡು ಇಲ್ಲಿ ಮಟ್ಟ ಕಟ್ಟಡದ ಎತ್ತರ ಎಟ್ಟಾಕೈತಿ ವಿಚಾರ ಮಾಡ್ಬೇಕು ನಾವು. ಎಲ್ಲಿಂದ? ಇಲ್ಲಿಂದ ಹಿಡ್ಕೊಂಡು ಇಲ್ಲಿ ಮಟ್ಟ, ಅದನ್ನ ಹೆಂಗ್ ಲೆಕ್ಕ ಮಾಡುದು ನೋಡ್ರಿ? ಟೋಟಲ್ 30 ಮೀಟರ್ದೊಳಗ ಈ ಅಳತೆ ಕಳೆದ್ ಬಿಡುದು. ಈ ಅಳತೆ ಎಟ್ಟೈತಿ? ಇದು 1.5 ಮೀಟರ್ ಐತೆ. 30 ರೊಳಗ 1.5 ಕಳೆದ್ರ 28.5 ಮೀಟರ್ ಆಕೈತಿ. ಅದನ್ನ ಇಲ್ಲಿ ಬರೆದು ಬಿಡ್ತೀನಿ. ಏನಪ್ಪ ಅಂದ್ರೆ ಡಿಇ ಅಥವಾ ಇಡಿ ಅಳತೆ ಎಟ್ಟಾಕೈತಪ್ಪ ಅಂದ್ರೆ ನಾವು ಪೂರ್ತಿ ಕಟ್ಟಡದ ಎತ್ತರದೊಳಗೆ, ಕಟ್ಟಡದ ಎತ್ತರ ಎಟ್ಟೈತಿ 30, ಅದರೊಳಗೆ ಕಳಿಬೇಕು ಆ ವ್ಯಕ್ತಿಯ ಎತ್ತರವನ್ನು. ವ್ಯಕ್ತಿಯ ಎತ್ತರ ಎಟ್ಟೈತಿ 1.5, ಕಳೆದಾಗ ಸಿಗ್ತೈತಿ 28.5. ಹೌದಿಲ್ಲ? ಇನ್ನು ನಮಗೆ ನೇರವಾಗಿ ಜಿ ಎಫ್ ಸಿಗ್ತೈತೇನ ಅಂತ ವಿಚಾರ ಮಾಡೋದ್ರೆ ನೇರವಾಗಿ ಸಿಗೋದಿಲ್ಲ. ಯಾಕಂದರೆ ಜಿ ಎಫ್ದಿಂದ ಯಾವ ಲಂಬಕ್ಕೊಂದು ತ್ರಿಭುಜ ಉಂಟನೇ ಆಗಿಲ್ಲ. ಮತ್ತೆ ಹೆಂಗೆ ನೋಡಿದ್ರಿ, ನೇರವಾಗಿ ಜಿ ಎಫ್ ಸಿಗಲಿಲ್ಲ ಅಂದ್ರೂ ನಿಮಗೆ ನೇರವಾಗಿ ಡಿ ಎಫ್ ಸಿಗ್ತೈತೆ ನೋಡ್ರಿ. ಡಿ ಎಫ್ ಬೆಲೆ ಸಿಗ್ತದೆ, ಆಮೇಲೆ ನೇರವಾಗಿ ಡಿ ಜಿ ಬೆಲೆ ಸಿಗ್ತೈತಿ. ಯಾಕಂದ್ರೆ ಡಿ ಎಫ್ ಕಂಡಿಡಿಯಕ 30 ಡಿಗ್ರಿ ಉನ್ನತ ಕೋನ ಬಳಸ್ರಿ, ಆಮೇಲೆ ಈ ಡಿ ಜಿ ಕಂಡಿಡಿಯಕ ಏನು ಮಾಡ್ರಿ, 60 ಡಿಗ್ರಿ ಉನ್ನತ ಕೋನ ಬಳಸ್ರಿ. ನಿಮಗೆ ಡಿ ಎಫ್ ಸಿಕ್ತು, ಡಿ ಎಫ್ದೊಳಗೆ ಡಿ ಜಿ ಕಳೀರಿ, ಜಿ ಎಫ್ ಉಳಿತೈತಿ. ಏನು ಜಿ ಎಫ್ ಬರ್ತೈತಿಲ್ಲ ಆ ಜಿ ಎಫ್ ಅಂದ್ರೂ ಒಂದ, ಎ ಬಿ ಅಂದ್ರು. ಓಕೆ, ಹಂಗಂದ್ರೆ ಏನು ಮಾಡ್ಬೇಕು ಗೊತ್ತಾಯ್ತು? ಇಲ್ಲಿ ಎರಡು ಉನ್ನತ ಕೋನ ಅದಾವ ಅಂದ್ರೆ ಅನಿವಾರ್ಯವಾಗಿ ನಾವು ಎರಡು ಉನ್ನತ ಕೋನಗಳನ್ನು ಬಳಸಕ್ಕೆ ಕೊಟ್ಟಾರಲ್ಲ, ಹಂಗಂದ್ರೆ ಬಳಸ್ಬಿಡೋನು. ಫಸ್ಟ್ ಏನು ಮಾಡೋನು, ತ್ರಿಭುಜದ ಹೆಸರು ಬರೀತು. ತ್ರಿಭುಜ ನೋಡ ಇ ಡಿ ಎಫ್ ನಲ್ಲಿ, ಇ ಡಿ ಎಫ್ ನಲ್ಲಿ ಕಾಣ್ತದಲ್ಲ, ಇ ಡಿ ಎಫ್ ನಲ್ಲಿ ಯಾವುದು ಲಘು ಕೋನ? ಕೋನ್ ಎಫ್ ಅದೆಷ್ಟೈತಿ? 30 ಡಿಗ್ರಿ. ಕೋನ್ ಎಫ್ 30 ಡಿಗ್ರಿ. ಇನ್ನು ಈ 30 ಡಿಗ್ರಿಗೆ ಸಂಬಂಧಪಟ್ಟಂಗೆ ಅಭಿಮುಖ ಬಾಹು ಯಾವ್ದು ನೋಡ್ರಿ? ಈ 30 ಡಿಗ್ರಿಗೆ ಅಭಿಮುಖ ಬಾಹು ಈ ಇಜಿ ತಗೋಬೇಡ್ರಿ, ಇಜಿ ತಗೋಬೇಡ್ರಿ, ಇಡಿ. ಎಸ್, ಇಡಿ ಇಡಿ ಅಥವಾ ಡಿ ಎ ಅನ್ನೋ ಅಲ್ಲಿ ಮ್ಯಾಗ ನಾವು ಡಿ ಎ ಅಂದೇವಿ, ಡಿ ಇ. ಇದು ಗೊತ್ತೈತೆ ನೋಡ್ರಿ, ಡಿ ಇ ಬೆಲೆ ಅಂದ್ರೆ ಎಟ್ಟ 28.5 ಮೀಟರ್. ಇನ್ನು ಪಾರ್ಶ್ವಬಾಹು, ಪಾರ್ಶ್ವಬಾಹು ಎಷ್ಟು ನೋಡ್ರಿ? ಅದ್ರ ಹೆಸರು ಬರಿಬೋದು ಭಾಳ. ಆದ್ರೆ ಯಾವುದು ಪಾರ್ಶ್ವಬಾಹು 30 ಡಿಗ್ರಿಗೆ ಸಂಬಂಧ ಪಾರ್ಶ್ವಬಾಹು? ಡಿ ಎಫ್. ಇದು ಆಕ್ಚುಲಿ ಗೊತ್ತಿಲ್ಲ, ಕ್ವಶನ್ ಮಾರ್ಕ್ ಇಡೋಣ. ಇನ್ನು ವಿಕರ್ಣ ಅಂತೂ ಹೆಸರೈತೆ, ಯಾವುದಾದ್ರು ಇ ಎಫ್ ಆಕೈತಿ. ನಮ್ಗೆ ವಿಕರ್ಣ ಏನು ಬ್ಯಾಡಿಲ್ಲ, ವಿಕರ್ಣ
ಎರಡೂ ಸಂದರ್ಭಗಳು ಅವುಗಳ ಬೆಲೆನೇ ಬೇಡಾಗಿತ್ತು. ಹಂಗಾದ್ರೆ ಹಂಗಾದ್ರೆ ಇಲ್ಲಿ ಏನು ಮಾಡೋನು, ಟ್ಯಾನ್ ಹಚ್ಚೋನು. ಟ್ಯಾನ್ ಯಾವ ಕೋನ ಹಚ್ಚೋನು ಅಂತ, ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಭಾಗಲೆ ಪಾರ್ಶ್ವಬಾಹು. ಟ್ಯಾನ್ 30 ಡಿಗ್ರಿ ಇಸ್ ಈಕ್ವಲ್ ಟು ಟ್ಯಾನ್ 30 ಡಿಗ್ರಿಗೆ ಸಂಬಂಧಪಟ್ಟಂಗೆ ಅಭಿಮುಖ ಬಾಹು ಯಾವ್ದ ಡಿ, ಪಾರ್ಶ್ವಬಾಹು ಯಾವ್ದ ಡಿ ಎಫ್. ಟ್ಯಾನ್ 30 ಡಿಗ್ರಿ ಅಂದ್ರೆ 1/√3. ಡಿ ಬೆಲೆ ಗೊತ್ತಿಲ್ಲ ನಮಗ, ಇಲ್ಲ ಡಿ ಬೆಲೆ ಗೊತ್ತದ, ಡಿ ಎಫ್ ಬೆಲೆ ಗೊತ್ತಿಲ್ಲ. ಸೊ ಡಿ ಬೆಲೆ 28.5, ಡಿ ಎಫ್ ಬೆಲೆ ಗೊತ್ತಿಲ್ಲ. ದೇರ್ಫೋರ್ ಇದನ್ನು ಡಿ ಎಫ್ ಓರೆಗುಣಿಸೋಣ, ಡಿ ಎಫ್ ಒಂದಲ್ಲೇ ಡಿ ಎಫ್. ಆಮೇಲೆ ಇದು √3 ಇಲ್ಲಿ ಓರೆಗುಣ ಹಾಕಾರಕ್ಕೈತಿ. ಈಗ 28.5√3 ಇದು ಡಿ ಎಫ್ ಬೆಲೆ ಮೀಟರ್. ಹೌದಾ, ಇನ್ನು ಡಿ ಎಫ್ ಸಿಕ್ತು ನಮ್ಗೆ, ಡಿ ಹಿಡ್ಕೊಂಡು ಎಫ್ ಮಟ್ಟ ಸಿಕ್ತು. ಇದ್ರೊಳಗೆ ಡಿ ಜಿ ಕಳೆದು ಅಂದ್ರೆ ನಮಗೆ ಜಿ ಎಫ್ ಸಿಗ್ತದೆ, ಎಫ್ ಜಿ ಸಿಗ್ತದೆ. ಅದಕ್ಕೆ ಏನು ಮಾಡೋಣ, ಡಿ ಜಿ ಕಂಡಿಡಿಯಕ್ಕೆ ನಾವು 60 ಡಿಗ್ರಿ ಭೇಟಿ ಕೊಡೋಣ. ಈಗ ಏನು ಬರೀ ನೋವು, ಕೋನ್ 60 ಡಿಗ್ರಿ, ಅದರ ಹೆಸರೇನೋ ಜಿ ಅನ್ನು, ಇಲ್ಲಿ ಜಿ ಅಂದೇವ, ಜಿ ಬೆಲೆ ಎಟ್ಟೈತಿ 60. ಕೋನ್ ಜಿ ಇಜ್ ಈಕ್ವಲ್ ಟು 60 ಡಿಗ್ರಿಗೆ ಸಂಬಂಧಿಸಿದಂತೆ ಈ 60 ಡಿಗ್ರಿಗೆ ಸಂಬಂಧಪಟ್ಟಂಗ ಅಭಿಮುಖ ಬಾಹು ಯಾವುದು, 60 ಡಿಗ್ರಿಗೆ ಸಂಬಂಧಪಟ್ಟಂಗ ಅಭಿಮುಖ ಬಾಹು ಈಗೂ ಕೂಡ ಡಿನ. ಪಾರ್ಶ್ವಬಾಹು ಯಾವುದು, 60 ಡಿಗ್ರಿ ಸಂಬಂಧ ಡಿಜಿ, ಇದು ಗೊತ್ತಿಲ್ಲ. ಹಂಗಾದ್ರೆ ಇಲ್ಲಿ ಟ್ಯಾನ್ ಹಚ್ಚುನು, ನೇರವಾಗಿ ಬರೀತು ನೋಡ್ರಿ, ಟ್ಯಾನ್ 60 ಡಿಗ್ರಿ ಇಸ್ ಈಕ್ವಲ್ ಟು, ಟ್ಯಾನ್ 60 ಡಿಗ್ರಿ ಇಸ್ ಈಕ್ವಲ್ ಟು ಡಿ ಅಪಾನ್ ಅಭಿಮುಖ ಬಾಹು ಡಿ ಅಪಾನ್ ಪಾರ್ಶ್ವಬಾಹು ಡಿಜಿ. ಟ್ಯಾನ್ 60 ಡಿಗ್ರಿ ಅಂದ್ರೆ √3, ಡಿ ಅಂದ್ರೆ 28.5 ಅಪಾನ್ ಡಿಜಿ. ಇದರಿಂದ ಡಿಜಿ ಲೆಕ್ಕ ಮಾಡೋಣ. ಡಿಜಿ ಹೆಂಗ್ ಲೆಕ್ಕ ಮಾಡೋದು, ಡಿಜಿ ಇಲ್ಲಿ ಭಾಗಾಕಾರ ರೀತಿಯಲ್ಲಿ ಹೋಗಿ ಗುಣಾಕಾರ, ಡಿಜಿ ಇಸ್ ಈಕ್ವಲ್ ಟು 28.5 ಅಲ್ಲೇ ಇರಲಿ ಅಪಾನ್ √3 ಗುಣಾಕಾರ ರೀತಿಯಲ್ಲಿ ಬಂದ ಭಾಗಾಕಾರ. ಇನ್ನು ಡಿಜಿ ಅನ್ನೋದು ಸ್ವಲ್ಪ ಬದಲಾಯಿಸಕ್ ಟ್ರೈ ಮಾಡೋದಿಲ್ಲ, √3 ಅನ್ನು ಹೋಗ್ಲಾಡ್ಸೋದು ನೋಡಿ ನೋಡ್ರಿ, ಡಿಜಿ ಇಸ್ ಈಕ್ವಲ್ ಟು ಏನು ಬಂದತಿ, 28.5 ಅಪಾನ್ √3 ಬಂದತ್ತೆ. ಇನ್ನು ಈ √3 ಹೋಗ್ತದೆ ನೋಡ್ರಿ, ಹೋಗ್ತದಲ್ಲ, ಹೆಂಗೆ ಹೋಗ್ತೈತಿ ಅಂತ ಕೇಳಿದ್ರೆ, ಈ 28.5 ನಾವು ಗುಣಾಕಾರ ರೂಪದಾಗ ಬರೆದಾಗ ಹಿಂಗೆ ಬರಿಬೋದೇನು ನೋಡ್ರಿ, ಸ್ವಲ್ಪ ಹೆಂಗಂದ್ರೆ 3 × 9.5 ಸ್ವಲ್ಪ ಗುಣಿಸ್ ನೋಡ್ರಿ, ಯಾರ್ರಿ 9 × 3 ಬರ್ತೈತಲ್ಲ, 9 × 3 ಅಂದ್ರೆ 28 ಬರ್ತೈತಲ್ಲ. ಮತ್ ಹಿಂಗ್ ಬರೀದ್ರಿಂದ ಅನುಕೂಲ ಏನಾಕೈತಿ ಅಂದ್ರ, ನಾವೇನ್ ಮಾಡಕ್ ಬರ್ತೈತಿ, ಈ 3 √3 ಮೀಟರ್ ಸ್ಕ್ವೇರ್ ಬರ್ಯಾಕ್ ಬರ್ತೈತಿ. ಅವಾಗ √1 √3 √3 ಕ್ಯಾನ್ಸಲ್ ಅಂತ ಅನ್ಕೊಂಡಾಗ ಡಿಜಿ ಬೆಲೆಯನ್ನ ನಾವು ಈ ರೀತಿ ಬರ್ಯಾಕ್ ಬರ್ತೈತಿ, ಹೆಂಗ 9.5 ಹಾಗೆ ಇಡನು, 1√3 ಉಳಿತೈತಿ ಮೀಟರ್. 28.5 / √3 ಇದ್ದದನ್ನು ನಾವು 9.5 √3 ಮೀಟರ್ ಅಂತ ಬದಲಾಯಿಸಿ ಬರಿಬಹುದು. ಇನ್ನು ನಮಗೆ ಆಕ್ಚುಲಿ ಜಿ ಎಫ್ ಬೇಕಾಗೈತಿ, ಜಿ ಎಫ್ ಅಥವಾ ಎಫ್ ಜಿ, ಅದು ಹೆಂಗ್ ಸಿಗ್ತತಿ, ಪೂರ್ತಿ ಡಿ ಎಫ್ ದೊಳಗ, ಪೂರ್ತಿ ಡಿ ಎಫ್ ದೊಳಗ ಕಳಿಬೇಕು ಡಿ ಜಿ ಅನ್ನು.
ಇನ್ನು ಡಿ ಎಫ್ ಅಂದ್ರೆ ಇಲ್ಲಿ ಮ್ಯಾಗ ಬರೆದೆವು, ಇಲ್ಲಿ ಇಲ್ಲಿ ಬರೆದೆವು 28.5 ರೂಟ್ 3 ಮೈನಸ್, ಇದು ಡಿ ಜಿ ಅಂದ್ರೆ 9.5 ರೂಟ್ 3. ಇನ್ ಇಲ್ಲಿ 28 ರೂಟ್ 3 ಒಳಗೆ 9 ರೂಟ್ 3 ಕಳಿದಂದ್ರೆ ರೂಟ್ 3 ಹಂಗೆ ಉಳಿತೈತಿ. ಯಾಕಂದ್ರೆ ರೂಟ್ 3 ಕಾಮನ್ ತೆಗೆದು ಬಿಡ್ರಿ, ರೂಟ್ 3 ಕಾಮನ್ ತೆಗೆದಾಗ ಏನಾಕೈತಂದ್ರೆ 28 ಒಳಗೆ 9 ಕಳಿಬೇಕಾಕೈತಿ. ಅದೇನಾಕೈತಪ್ಪ ಅಂದ್ರೆ 28 9 ಕಳೀರಿ 19 ನೋಡ್ರಿ, 28 9 ಕಳೆದ್ರೆ 19 ರೂಟ್ 3 ಮೀಟರ್. ಇದೇ ನಮಗೆ ಬೇಕಾದ ಉತ್ತರ. ಜಿ ಎಫ್ ಅಂದ್ರೂ ಒಂದ, ಇಲ್ಲಿ ಮ್ಯಾಗೆ ಬರ್ತೇವೆ ಜಿ ಎಫ್ ಅಂದ್ರೂ ಒಂದ, ಎ ಬಿ ಅಂದ್ರೂ ಒಂದು. ಸೊ ಜಿ ಎಫ್ ಅಂದ್ರೂ ಒಂದ, ಎ ಬಿ ಅಂದ್ರೂ ಒಂದ್ ಅಂದ್ರೆ ಅದು ಎಷ್ಟು ಬತ್ತಪ್ಪ ಅಂದ್ರೆ 19 ರೂಟ್ 3 ಮೀಟರ್, 19 ರೂಟ್ 3 ಮೀಟರ್. ಬಟ್ ಇದು ಎ ಬಿ ಏನು ಅನ್ಬೇಕಾಗಿತ್ತು ಹೇಳ್ರಿ, ಕಟ್ಟಡದ ಕಡೆಗೆ ಎಷ್ಟು ದೂರ ನಡೆದು ಬಂದಿದ್ದಾನೆ, ಕಟ್ಟಡದ ಕಡೆ 19 ರೂಟ್ 3 ಮೀಟರ್ ದೂರ ನಡೆದು ಬಂದಿದ್ದಾನೆ, ಅಥವಾ ಇಲ್ಲಿ ಕಟ್ಟಡದ ಕಡೆ ನಡೆದ ದೂರ, ಕಟ್ಟಡದ ಕಡೆಗೆ ನಡೆದು ದೂರ, ನಡೆದ ದೂರ, ನಡೆದ ದೂರ ಎ ಬಿ ಎಂದಿದ್ವಿ. ಆ ಎ ಬಿ ಅಂದ್ರೆ ಜಿ ಎಫ್ ಅಂತ ಗೊತ್ತಾಯ್ತು, ಜಿ ಎಫ್ ಅಂದ್ರೂ ಒಂದ, ಎ ಬಿ ಅಂದ್ರೂ ಒಂದ ಅಂತ ನಾವಿಲ್ಲಿ ಬದಲಾಯಿಸಿಕೊಂಡಾಗ ಎ ಬಿ ಬೆಲೆ ಎಕ್ಸ್ ಅಂದಿದ್ವಿಲ್ಲ, ಆ ಎಕ್ಸ್ ನಿಜವಾದ ಬೆಲೆ ಎಟ್ಟು ಬಂತು 19 ರೂಟ್ 3 ಮೀಟರ್. ಓಕೆ, ಹಿಂಗ ಒಂದೇ ಆಕೃತಿ ಒಳಗೆ, ಸಾರಿ ಒಂದೇ ಪ್ರಶ್ನೆ ಒಳಗೆ ಎರಡೆರಡು ಉನ್ನತ ಕೋನ, ಎರಡೆರಡು ಕೋನಗಳನ್ನು ಕೊಟ್ಟರೆ ಈ ರೀತಿ ಎರಡೆರಡು ರೀತಿ ಎರಡು ಸಲ ಅನುಪಾತಗಳನ್ನು, ತ್ರಿಕೋನಮಿತಿ ಅನುಪಾತಗಳನ್ನು ಬಳಸಿ ಒಂದಕ್ಕೊಂದು ಹೋಲಿಕೆ ಮಾಡಿ ನಾವಲ್ಲಿರುವ ಯಾವುದು ಲೆಕ್ಕ ಕೇಳ್ಯಾರಲ್ಲ, ಏನು ಕೇಳ್ಯಾರಲ್ಲ, ಅದನ್ನು ಕಂಡುಹಿಡಿಬೇಕಾಗತ್ತೆ. ಓಕೆ ಓಕೆ, ಮುಂದಿನ ಇವತ್ತಿನ ಪಾಠದ ಮುಂದಿನ ಪ್ರಶ್ನೆ, 7ನೇ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ಇಲ್ಲಿದೆ, ಓದೋಣಂತ. ಮುಂದಿನ ಪ್ರಶ್ನೆ ಏನದ ನೋಡ್ರಿ, 20 ಮೀಟರ್ ಎತ್ತರದ ಕಟ್ಟಡವೊಂದರ, 20 ಮೀಟರ್ ಆಲ್ರೆಡಿ ಎತ್ತರ ಇರತಕ್ಕಂತ ಒಂದು ಕಟ್ಟಡ ಐತಂತ, ಆ ಕಟ್ಟಡದ ಮೇಲೆ ಸ್ಥಾಪಿಸಲಾದ ಪ್ರಸರಣ ಗೋಪುರವೊಂದರ, ಆ ಕಟ್ಟಡದ ಮೇಲೆ ಒಂದು ಏನ್ ಮಾಡ್ಯಾರಪ್ಪ ಅಂದ್ರೆ ಪ್ರಸರಣ ಗೋಪುರ, ಟ್ರಾನ್ಸ್ಮಿಷನ್ ಟವರ್ ಅಥವಾ ನೀವು ಮೊಬೈಲ್ ಟವರ್ ಅಂತ ಅನ್ಬೋದು, ಆ ಮೊಬೈಲ್ ಟವರ್ ಅನ್ನ ಸ್ಥಾಪಿಸಾರು. ಸ್ಥಾಪಿಸಿದ ಬಳಿಕ ಏನಾಗಿತ್ತು ನೋಡ್ರಿ, ಆ ಗೋಪುರ ಒಂದರ ಮೇಲ್ತುದಿ ಮತ್ತು ಪಾದಗಳ ನೆಲದ ಮೇಲಿನ ಒಂದು ಬಿಂದುವಿನಿಂದ ನೋಡಿದಾಗ ಉನ್ನತ ಕೋನಗಳು ಕ್ರಮವಾಗಿ 60 ಡಿಗ್ರಿ ಮತ್ತು 45 ಡಿಗ್ರಿ ಇದೆ. ಒಂದ ಬಿಂದುನೊಳಗೆ ನೋಡತ್ತಾರು, ಆದ್ರೆ ಬೇರೆ ಬೇರೆ ಕಡೆ ನೋಡತ್ತಾರ. ಎಲ್ಲಿ ನೋಡತ್ತಾರು, ಒಮ್ಮೆ ಮೇಲ್ ತುದಿ ನೋಡತ್ತಾರು, ಒಮ್ಮೆ ಪಾದ ನೋಡತ್ತಾರ. ಎತ್ತರದಪ್ಪ ಅಂದ್ರ ಈ ರೀತಿ, ಈ ಕಲ್ಪನೆ ಬರಲಿ ಅಂತ ತಿಳ್ಕೊಂಡು ನಾನು ನಿಮ್ಗೆ ಚಿತ್ರ ತೋರಿಸತ್ತನು. ನೀವು ಇಂಥ ಸಿಚುವೇಶನ್ ಅನ್ನು ಸಿಟಿ ಒಳಗೆ ನೋಡಿರ್ಬೋದು, ಯಾವುದಾದ್ರೂ ಬಿಲ್ಡಿಂಗ್ ಮ್ಯಾಗ ಏನು ಮಾಡ್ಯಾರ, ಈಗ ಇತ್ತೀಚೆಗೆ ಜಾಗ ಉಳಿಸೋ ಸಂಬಂಧ ಇಂಥ ಮೊಬೈಲ್ ಟವರ್ ಅನ್ನು ಬಿಲ್ಡಿಂಗ್ ಮ್ಯಾಗ ಏನ್ ಮಾಡತ್ತಾರಪ್ಪ ಅಂದ್ರೆ ಸೆಟ್ ಮಾಡತ್ತಾರ. ಈಗ ಹಂಗೆ ಮಾಡ್ಯಾರ ಅನ್ಕೊಳ್ಳೋ, ಈಗ ಇದು ಬಿಲ್ಡಿಂಗ್, ಈ ಬಿಲ್ಡಿಂಗ್ ನೆಲದ ಮ್ಯಾಲೆ ಐತಿ, ನೆಲದ ಮ್ಯಾಲೆ ಇರುವುದರಿಂದ ನೆಲದ ಮ್ಯಾಗ ಒಂದು ಬಿಂದು ತಗೊಳ್ಳೋಣ. ಈ ಬಿಂದುವಿನಲ್ಲಿ ವೀಕ್ಷಕದಾನ, ಇಲ್ಲಿ ವೀಕ್ಷಕನ ಕಣ್ಣೈತಿ. ಈ ಕಣ್ಣು ಏನು ಮಾಡತ್ತೈತಪ್ಪ ಅಂದ್ರೆ ಈ ಕಟ್ಟಡದ ಮ್ಯಾಲೆ ನೋಡತ್ತದೆ. ಬಟ್ ಕಟ್ಟಡದ ಮ್ಯಾಲೆ ಎಲ್ಲೆಲ್ಲಿ ನೋಡತ್ತೈತಪ್ಪ ಅಂದ್ರೆ ಕಟ್ಟಡದ ಮೇಲೆ ಇರತಕ್ಕಂತ ಒಮ್ಮಿ ಆ ಮೊಬೈಲ್ ಟವರ್ ಅಥವಾ ಟ್ರಾನ್ಸ್ಪಿರೇಷನ್ ಟವರ್ದ ತುದಿ ನೋಡತ್ತದೆ, ತುದಿ ಇಲ್ಲಿ. ಇಲ್ಲಿ ನೋಡಿದಾಗ ಒಂದು ಕೋನ್ ಉಂಟಾಗತ್ತೈತಿ, ಎಷ್ಟು ಕೋನ್ ಉಂಟಾಗತ್ತೈತಿ ಅಂದ್ರ ನೋಡ್ರಿ, ಮೊದಲು ಮೇಲ್ ತುದಿ ನೋಡತ್ತಾರ, ಮೇಲ್ ತುದಿ ನೋಡಿದ ಕ್ರಮವಾಗಿ ಅಂದ್ರೆ ಅದು ಮೇಲ್ ತುದಿಗೆ ಎಷ್ಟು ಕೋನ್ ಐತಿ, 60 ಡಿಗ್ರಿ.
ಈ ಸ್ಥಾನದಿಂದ ಆ ಮೊಬೈಲ್ ಟವರ್ ಅನ್ನು ತುದಿ ನೋಡಿದಾಗ 60 ಡಿಗ್ರಿ ಉನ್ನತ ಕೋನ. ಇನ್ನು ಇದೇ ಸ್ಥಾನದಿಂದ ಮತ್ತೊಂದು ಕಡೆ ನೋಡತ್ತಾರೆ, ಎಲ್ಲಿ ಪಾದಕ್ ಈ ಮೊಬೈಲ್ ಟವರ್ದ ಪಾದ ಅಂದ್ರೆ ಇಲ್ಲಿ ಇಲ್ಲಿ ನೋಡಿದಾಗ ಇಲ್ಲಿ ನೋಡಿದಾಗ ಕೋನ್ ಬೇರೆ ಐತಿ. ಇಲ್ಲಿ ನೋಡಿದಾಗ ಕೋನ್ ಎಷ್ಟೈತಿಪ್ಪ ಅಂತಂದ್ರ ಈ ಕೋನ್ ಇಲ್ಲಿ ನಡ್ಕೊಂಡು ಈ ರೇಖೆ ನಡಬಾರ್ಕ ಎಟ್ಟ 45 ಡಿಗ್ರಿ. ಇನ್ನು ಇದನ್ನ ನಿಮಗೆ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋಕೆ ಇಲ್ಲೊಂದು ರೇಖೆ ಹೇಳ್ಕೋತೀನಿ ನಾನು. ಇದಕ್ಕೆ ಹೆಸರಿಡ್ತೀನಿ ಎ ಬಿ ಸಿ. ಎ ಬಿ ಏನು ಪ್ರಸರಣ ಗೋಪುರದ ಎತ್ತರ, ಎ ಬಿ ಏನು ಪ್ರಸರಣ ಗೋಪುರದ ಎತ್ತರ. ಓಕೆ, ಈ ಎ ಬಿ ಏನಾಗಿರಲಿ ಆ ಮೊಬೈಲ್ ಟವರ್ದ ಎತ್ತರ ಆಗಿರಲಿ ಅದನ್ನ ಬೇಕಾಗಿತ್ತು ನಮ್ಗೆ, ಗೋಪುರದ ಎತ್ತರ ಬೇಕಾಗಿತ್ತು. ಮೊಬೈಲ್ ಟವರ್ ಅಥವಾ ಪ್ರಸರಣ ಗೋಪುರದ ಎತ್ತರ ಎ ಬಿ ಆಗಿರಲಿ. ಈ ಬಿ ಸಿ ಏನಾಗಿರಲಿ ಕಟ್ಟಡದ ಎತ್ತರ, ಅದು ಆಲ್ರೆಡಿ ಇದ್ರ ಅಳತೆ ಕೊಟ್ಟಾರ ನೋಡ್ರಿ ಎಟ್ಟ 20 ಮೀಟರ್. ಇಲ್ಲಿಂದ ಹಿಡ್ಕೊಂಡು ಇಲ್ಲಿ ಮಟ್ಟ ಎಟ್ಟ ಎತ್ತರ ಐತಿ ಕಟ್ಟಡದ ಎತ್ತರ 20 ಮೀಟರ್. ನಮಗೆ ಗೊತ್ತಿಲ್ಲ ಏನ ಇದು ಗೊತ್ತಿಲ್ಲ ಏನದು ಗೋಪುರದ ಎತ್ತರ, ಅದಕ್ಕೆ ಸದ್ಯಕ್ಕೆ ಸುಮ್ಮ ಎಚ್ ಅಂತ ಎಚ್ ಗೊತ್ತಿಲ್ಲ, ಎ ಬಿ ಬೆಲೆ ಗೊತ್ತಿಲ್ಲ. ಗೋಪುರದ ಎತ್ತರ ಎ ಬಿ ಈಜ್ ಈಕ್ವಲ್ ಟು ಎಚ್ ಗೊತ್ತಿಲ್ಲ, ಲೆಕ್ಕ ಮಾಡಬೇಕಾಗಿತ್ತು. ಆಮೇಲೆ ಕಟ್ಟಡದ ಎತ್ತರ ಗೊತ್ತೈತೆ, ಕಟ್ಟಡದ ಎತ್ತರ ಬಿ ಸಿ ಅಂದನು ಅದ್ರ ಬೆಲೆ ಎಟ್ಟೈತಿ 20 ಮೀಟರ್. ಇನ್ನಿಲ್ಲಿ ಉನ್ನತ ಕೋನಗಳು ಎರಡು ಉಂಟಾಗ್ಯಾವು ಬೇರೆ ಬೇರೆ ಜಾಗದಾಗ ನೋಡೋದ್ರಿಂದ, ಬೇರೆ ಬೇರೆ ಜಾಗದಾಗ ನೋಡೋದ್ರಿಂದ. ಇನ್ನು ಹೆಂಗೆ ಸಿಗ್ತದೆ ಎ ಬಿ, ಆಗಲೇ ಹೆಂಗೆ ಲೆಕ್ಕ ಮಾಡಿದ್ವು ಹಂಗಾಗಿ ಇಲ್ಲಿ ಕೂಡ ಎ ಬಿ ನೇರವಾಗಿ ಸಿಗಂಗಿಲ್ಲ, ಎ ಬಿ ನೇರವಾಗಿ ಸಿಗಂಗಿಲ್ಲ. ಎ ಬಿ ನೇರವಾಗಿ ಸಿಗಬೇಕಾದ್ರೆ ಏನು ಮಾಡಬೇಕು, ಪೂರ್ತಿ ಎ ಸಿ ಕಂಡಿಬೇಕು. ಪೂರ್ತಿ ಎ ಸಿ ಸಿಕ್ಕ ಬಳಕ ಅದ್ರಾಗ ಬಿ ಸಿ ಕಳೆದ್ರ ಸಿಗ್ತದಲ್ಲ ಎ ಬಿ, ಪೂರ್ತಿ ಎ ಸಿ ಸಿಕ್ತದ್ರ ಎ ಸಿ ಒಳಗೆ ಬಿ ಸಿ ಕಳೆದ್ ಬಿಟ್ಟು ಏನು ಮಾಡೋನು ಎ ಬಿ ಅನ್ನ ಪಡೆಯೋನು. ಹಂಗಾದ್ರೆ ಪೂರ್ತಿ ಎ ಸಿ ಹೆಂಗೆ ಸಿಗ್ತದೆ, ಪೂರ್ತಿ ಎ ಸಿ ಕಂಡಿಡಿಯಕ ಎ ಸಿ ಯಾವ ತ್ರಿಭುಜದಾಗ ಐತಪ್ಪ ಅಂದ್ರೆ ತ್ರಿಭುಜ ಎ ಸಿ ಇದಕ್ಕೊಂದು ಹೆಸರು ನಮ್ಮ ಡಿ. ಇಲ್ಲಿ ನಮ್ಗೆ ಒಂದು ತ್ರಿಭುಜ ಐತಿ, ಹೀಗಾಗಿ ನನಗೆ ಸಿ ಡಿ ಬೆಲೆ ಗೊತ್ತಿತ್ತಂದ್ರೆ ಎ ಸಿ ಬೆಲೆ ಹೇಳಕ್ ಬರ್ತದೆ ನೋಡ್ರಿ, ಯಾಕಂದ್ರೆ ತ್ರಿಭುಜ ಎ ಸಿ ಡಿ ಒಳಗೆ ಯಾವುದೇ ಬಾಹು ಗೊತ್ತನೇ ಇಲ್ಲ ಸದ್ಯಕ್ಕೆ. ಆದ್ರೆ ನಿಮ್ಮ ತ್ರಿಭುಜ ಎ ಸಿ ಡಿ ಒಳಗೆ ಯಾವುದೇ ಬಾಹು ಗೊತ್ತಿಲ್ಲ ಅಂದ್ರೂ ಒಂದು ಬಾಹು ಕಂಡಕ್ ಹಾದಿ ಹೇಳ್ಯಾರ. ಆ ಹಾದಿ ಯಾವುದು ಅಂದ್ರೆ ತ್ರಿಭುಜದ ಹೆಸರು ಬರೀತೀನಿ ನೋಡ್ರಿ ಇಲ್ಲಿ, ತ್ರಿಭುಜ ಬಿ ಸಿ ಡಿ ಬಳಸಿದ್ವಿ ಅಂದ್ರೆ ನಾವು ಸಿ ಡಿ ಬೆಲೆ ಲೆಕ್ಕ ಮಾಡ್ಬೋದು, ಯಾಕಂದ್ರೆ ಬಿ ಸಿ ಬೆಲೆ ಗೊತ್ತಿದೆ. ಈಗ ನಾವು ಹೆಂಗೆ ಬರೀತೀನಿ ನೋಡ್ರಿ, ತ್ರಿಭುಜ ಬಿ ಸಿ ಡಿಯಲ್ಲಿ ಬಿ ಸಿ ಡಿಯಲ್ಲಿ ಕೋನ ಡಿ ಅಥವಾ ಮೂರು ಅಕ್ಷರಲ್ಲೇ ಬೇರೆ ಅವ್ರದ್ರ ಬಿ ಡಿ ಸಿ ಅಂದ್ರೆ ಈ ನಡ್ಮಾರ್ಕಿನ ಕೋನ 45 ಡಿಗ್ರಿ ಬಿ ಡಿ ಸಿ. ಈ ಬಿ ಡಿ ಸಿ ಬೆಲೆ ಎಟ್ಟೈತಿ 45 ಡಿಗ್ರಿ. ಇನ್ನು ಈ 45 ಡಿಗ್ರಿಗೆ ಸಂಬಂಧಪಟ್ಟಂಗ ಅಭಿಮುಖ ಬಾಹು ಯಾವುದ, 45 ಡಿಗ್ರಿಗೆ ಸಂಬಂಧಪಟ್ಟಂಗ ಅಭಿಮುಖ ಬಾಹು ಬಿ ಸಿ. ಪಾರ್ಶ್ವಬಾಹು ಯಾವುದ ಸಿ ಡಿ, ಅದು ಆ್ಯಕ್ಚುಲಿ ಬೆಲೆ ಗೊತ್ತಿಲ್ಲ. ಹಂಗಾದ್ರಲ್ಲಿ ಟ್ಯಾನ್ 45 ಡಿಗ್ರಿ ಹೆಚ್ಚಿಬಿಡೋದು, ಟ್ಯಾನ್ 45 ಡಿಗ್ರಿ ಈಸ್ ಈಕ್ವಲ್ ಟು
ಅಭಿಮುಖ ಬಾಹು 45 ಡಿಗ್ರಿಗೆ ಬಿಸಿ, ಪಾರ್ಶ್ವಬಾಹು ಸಿಡಿ. ಹೌದ್ರಿ, ಇನ್ ಟ್ಯಾನ್ 45 ಡಿಗ್ರಿ ಅಂದ್ರೆ ಎಟ್ರಿ? ಒಂದು. ಬಿಸಿ ಬೆಲೆ 20, ಸಿಡಿ ಬೆಲೆ ಗೊತ್ತಿಲ್ಲ. ಇನ್ನೂವರೆಗೆ ಸುಮ್ಮನೆ ಸಿಡಿ ಇಂಟು ಒಂದು ಅಂದ್ರೆ ಸಿಡಿನಲ್ಲ, ಸಿಡಿ ಇಸ್ ಈಕ್ವಲ್ ಟು 20 ಮೀಟರ್. ಅಂದ್ರೆ ನಮಗೆ ಸಿಡಿ ಬೆಲೆ ಗೊತ್ತಿಲ್ಲಾಗಿತ್ತು, ಈಗ ಗೊತ್ತಾಯ್ತು ಎಟ್ಟ 20 ಮೀಟರ್. ಇನ್ನು ಈ ಸಿಡಿ ಬೆಲೆಯನ್ನು ಉಪಯೋಗಿಸ್ಕೊಂಡು ಎ ಸಿ ಬೆಲೆಯನ್ನು ಸುಲಭವಾಗಿ ಲೆಕ್ಕ ಮಾಡ್ಬೋದು. ಹೆಂಗ್ರಿ ಅಂತ ಕೇಳಿದ್ರ, ಈಗೇನು ಮಾಡೋಣ, ತ್ರಿಭುಜ ದೊಡ್ಡ ತಗೊಂಡು ಎ ಸಿ ಡಿ ಅಲ್ಲಿ, ತ್ರಿಭುಜ ಎ ಸಿ ಡಿ ಅಲ್ಲಿ ಒಂದು ಲಘುಕೋನ ಬರ್ಕೊಂಡು, ಯಾವ್ದು ಬರೀ ನೋಡ್ರಿ ಸಲ ಲಘುಕೋನ ಎ ಡಿ ಸಿನ, ಈ ಎ ಡಿ ಸಿ ಬೆಲೆ ಎಟ್ ತಗೊಂಡು ಇಲ್ಲಿಂದ ಹಿಡ್ಕೊಂಡು ಇಲ್ಲಿ ಮಟ್ಟ ಎಟ್ಕೊಂಡೈತಿ 60 ಡಿಗ್ರಿ. ಇನ್ನು ಈ 60 ಡಿಗ್ರಿಗೆ ಸಂಬಂಧಪಟ್ಟಂಗೆ ಅಭಿಮುಖ ಬಾಹು ಯಾವುದು? ಪೂರ್ತಿ ಎ ಸಿ ಗೊತ್ತಿಲ್ಲ. ಆಮೇಲೆ ಪಾರ್ಶ್ವಬಾಹು ಸಿ ಡಿ, ಈಗ ಗೊತ್ತಾಗೈತೆ 20 ಮೀಟರ್ ಅಂತ. ಹಂಗಾದ್ರೆ ಇದಕ್ಕೆ ಟ್ಯಾನ್ ಹಚ್ಚರಿ, ಟ್ಯಾನ್ 60 ಡಿಗ್ರಿ ಹಚ್ಚರಿ. ಟ್ಯಾನ್ 60 ಡಿಗ್ರಿ ಈಜ್ ಈಕ್ವಲ್ ಟು ಅಭಿಮುಖ ಬಾಹು ಎ ಸಿ, ಪಾರ್ಶ್ವಬಾಹು ಸಿ ಡಿ. ತುಂಬ್ರಿ, ಟ್ಯಾನ್ 60 ಡಿಗ್ರಿ ಅಂದ್ರೆ ಬರೀ ರೂಟ್ 3 ಈಸ್ ಈಕ್ವಲ್ ಟು ಎ ಸಿ, ಹಂಗೆ ಇಡ್ರಿ. ಸಿ ಡಿ ಗೊತ್ತಾಗೈತೆ ಅಟ್ಟ 20. ಇನ್ನು ಊರಿಗೆ ಅನುಸರಿ, 20 ಇಂಟು ರೂಟ್ 3, 20 ರೂಟ್ 3 ಈಸ್ ಈಕ್ವಲ್ ಟು ಎ ಸಿ, ದೇರ್ಫೋರ್ ಎ ಸಿ ಈಸ್ ಈಕ್ವಲ್ ಟು 20 ರೂಟ್ 3. ಇದೇನು ಎ ಸಿ ಬೆಲೆ? ನಮಗೆ ಎ ಸಿ ಬೆಲೆ ಕೇಳೇ ಇಲ್ಲ. ಏನಪ್ಪ ಅಂದರೆ ಇಡೀ ಕಟ್ಟಡ ಮತ್ತು ಗೋಪುರ ಟೋಟಲ್ ಎತ್ತರ ಎಟ್ಟೈತಿ 20 ರೂಟ್ 3. ಬಟ್ ನಮಗೇನು ಕೇಳೋರು, ಬರೇ ಗೋಪುರದ ಎತ್ತರ, ಬರೇ ಗೋಪುರದ ಎತ್ತರ ಅಂದ್ರೆ ಅದಕ್ಕೆ ನಾ ಇಲ್ಲಿ ಬರೆದ ನೋಡ್ರಿ ಎ ಬಿ ಅಂತ ಬರೆದ, ಹಂಗಂದ್ರೆ ಆ ಎ ಬಿ ಸಿಗ್ತೈತೆ ನೋಡ್ರಿ. ಹಿಂಗ ದೇರ್ ಫೋರ್ ಎ ಬಿ ಈಸ್ ಈಕ್ವಲ್ ಟು ಪೂರ್ತಿ ಎ ಸಿ ಒಳಗೆ ಎ ಹಿಡ್ಕೊಂಡು ಸಿ ಮಠ ಇರ್ತಕ್ಕಂಥ ಅಳತೆ ಒಳಗೆ ಏನು ಕಳೀನು, ಏನು ಕಳೀನು, ಬಿ ಸಿ ಕಳೀನಲ್ಲ. ಪೂರ್ತಿ ಎ ಸಿ ಒಳಗೆ ಈ ಬಿ ಸಿ ಕಳೆದು ಬಿಟ್ಟು ಅಂದ್ರೆ ಏನು ಉಳಿತೈತಿ ನಮ್ದು, ಎ ಬಿ ಮಾತ್ರ ಉಳಿತೈತಿ. ಕಳೆದು ಬಿಡ್ರಿ, ಎ ಸಿ ಅಂದ್ರೆ ಎಟ್ಟೈತಿ 20 ರೂಟ್ 3, ಬಿ ಸಿ ಅಂದ್ರೆ ಎಟ್ಟೈತಿ 20. ಈಗ ನೋಡ್ರಿ ಇವುಗಳನ್ನ ಅಷ್ಟು ಸುಲಭವಾಗಿ ಕಳ್ಯಾಕ್ ಬರ್ಬೋದು, ಯಾಕಂದ್ರೆ ರೂಟ್ 3 ಒಳಗೊಂಡೈತಪ್ಪ ಅಂದ್ರೆ ಭಾಳ ಏನು ಮಾಡ್ಬೋದು ಅಂದ್ರೆ ಇಲ್ಲಿ 20 ಕಾಮನ್ ತೆಗೆದು ಬರ್ಬೋದು. 20 ಕಾಮನ್ ತೆಗೆದಾಗ ಏನಕ್ಕೈತಿ, 20 ಫಸ್ಟ್ಗೆ ಇರಲೇ ಇಲ್ಲಿ ರೂಟ್ 3 ಉಳಿತು. ಈ 20 ಕಾಮನ್ ತೆಗೆದಾಗ ಈ 20 ಇರದಾಗ ಜಾಗ ಖಾಲಿ ಆಯ್ತಪ್ಪ ಅಂದ್ರೆ 1 ಉಳಿತೈತಿ. ಇದೇ ಉತ್ತರ ಮೀಟರ್. ಗೋಪುರದ ಎತ್ತರ ಎಷ್ಟು ಅಂತ ಕೇಳಿದ್ರೆ 20 ಬ್ರಕೆಟ್ ರೂಟ್ 3 ಮೈನಸ್ 1 ಬ್ರಕೆಟ್ ಕಂಪ್ಲೀಟ್ ಮೀಟರ್. ಓಕೆ, ಈ ರೀತಿ ಈ ಒಂದು ಪ್ರಶ್ನೆನ ಅರ್ಥ ಮಾಡ್ಕೋಬೇಕು. ಇಲ್ಲಿ ಒಂದೇ ಜಾಗದಾಗ ಎರಡು ಕೋನು ಉನ್ನತ ಕೋನು ಉಂಟಾಗಿರೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿ ಯಾವ ತ್ರಿಭುಜದೊಳಗೆ ಆ ಕೋನ್ ಐತಿ ಆ ತ್ರಿಭುಜವನ್ನು ಬಳಕೆ ಮಾಡ್ಬೇಕು. ಬಿ ಸಿ ಡಿಯಲ್ಲಿ 45 ಡಿಗ್ರಿ ಕೋನ್ ಐತಿ ನಾ ಕೊಟ್ಟ ಹೆಸರು ಪ್ರಕಾರ. ಆಮೇಲೆ ಎ ಡಿ ಸಿಯಲ್ಲಿ 60 ಡಿಗ್ರಿ ಐತಿ, ಅದಕ್ಕೆ ತಕ್ಕಂತೆ ನಾವು ತ್ರಿಕೋನ ಮಿತಿ ಟ್ಯಾನ್ ಅನ್ನು ಟ್ಯಾನ್ ಥೀಟಾನ ಉಪಯೋಗಿಸಿ ಎ ಬಿ ಬೆಲೆಯನ್ನು ಈ ರೀತಿ ಲೆಕ್ಕಿಸಬಹುದು. ಮುಂದಿನ ವಿಡಿಯೋ ಪಾಠದಲ್ಲಿ ಇದರ ಮುಂದಿನ ಮತ್ತೆ 3 ಲೆಕ್ಕಗಳನ್ನು ಬಿಡಿಸೋಣ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಧನ್ಯವಾದಗಳು. ಮತ್ತೆ ಸಿಗೋಣಂತ.